ಹಲೋ, ನಮಸ್ಕಾರ. ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ. ನನ್ನ ಹೆಸರು ಕವಿತಾ. ಇವತ್ತು ನಾನು ಉದ್ದಿನಬೇಳೆ ಲಾಡು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಬಹಳಷ್ಟು ಮನೆಗಳಲ್ಲಿ ಥಂಡಿಗಾಲ ಚಳಿಗಾಲ ಬಂತು ಅಂದರೆ ಈ ಲಾಡು ಮಾಡಿಟ್ಕೊಳ್ತಾರೆ. ಮತ್ತು ಇದು ಉದ್ದಿನಬೇಳೆಯಿಂದ ಮಾಡೋದ್ರಿಂದ ಇದರಲ್ಲಿ ಬಹಳಷ್ಟು ಬೆನಿಫಿಟ್ಸ್ ಇದೆ. ಒಂದೊಂದೇ ಹೇಳಬೇಕು ಅಂದರೆ ಇದರಲ್ಲಿ ಕ್ಯಾಲ್ಶಿಯಂ, ಐರನ್, ಮೆಗ್ನೀಷಿಯಂ, ಪ್ರೋಟೀನ್ ಕೂಡ ತುಂಬ ಹೆಚ್ಚಿಗೆ ಇದೆ. ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟ್ಸ್ ಹೆಚ್ಚಿಗೆ ಇರೋದ್ರಿಂದ ಮಕ್ಕಳಲ್ಲಿ ವೆಯ್ಟ್ ಗೇನ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಚಳಿಗಾಲದಲ್ಲಿ ನಿಮ್ಮ ಚರ್ಮನ ಚೆನ್ನಾಗಿಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾರ್ಟ್ ಹೆಲ್ದಿ ಲೆಂಟಿಲ್ ಇದು ಅಂದರೆ ಬೇಳೆಗಳಲ್ಲಿ ಒಂದು. ಮತ್ತು ಇದನ್ನು ಬಹಳಷ್ಟು ಮನೆಗಳಲ್ಲಿ ಬಸರಿಯರು, ಬಾಣಂತಿಯರು, ಇಲ್ಲ ಮೆಚ್ಯೂರ್ ಆಗಿರ್ತಾರಲ್ಲ ಹೆಣ್ಮಕ್ಕಳು, ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿಗೆ ಬಹಳ ಕೊಡ್ತಾರೆ. ಮೆನ್ಸ್ಟ್ರುಯೇಷನ್ ಪೀರಿಯಡ್ ಟೈಮಲ್ಲಿ ಅವ್ರಿಗೆಲ್ಲ ಇದು ಬಹಳ ಯೂಸ್ಫುಲ್ ಆಗುತ್ತೆ ಅಂತ. ಯಾಕಂದರೆ ಇದರಲ್ಲಿ ಪ್ರೋಟೀನ್ ಇದೆ, ಸೊ ಆ ಪ್ರೋಟೀನ್ ರಿಕ್ವೈರ್ಮೆಂಟ್ ಗರ್ಭಿಣಿಯರಿಗೆ ಪ್ರೋಟೀನ್ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡುತ್ತೆ. ಮತ್ತು ಫೀಟಲ್ ಬ್ರೈನ್ ಗ್ರೋತ್, ಮಗು ಬೆಳೀತಿರೋ ಹೊಟ್ಟೆಯೊಳಗೆ ಬೆಳೀತಿರೋ ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗೆ ಕೂಡ ಸಹಾಯ ಮಾಡುತ್ತೆ. ಸೊ ಬಹಳಷ್ಟು 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 ಬೆನಿಫಿಟ್ಸ್ ಇದೆ ಇದರಲ್ಲಿ. ಹಾಗಾಗಿ ಈ ಲಾಡುನ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಿಮ್ಮ ಮನೆಯಲ್ಲೂ ಒಂದು ಬ್ಯಾಚ್ ಮಾಡಿ ಇಟ್ಕೊಳ್ಳಿ. ಎಲ್ಲದಕ್ಕೂ ಮೊದಲು ಒಂದು ಬಾಣಲಿ ತಗೊಂಡು ಅದಕ್ಕೆ ಉದ್ದಿನಬೇಳೆ ಹಾಕ್ತಿದ್ದೀನಿ. ಇದು ಸ್ಪ್ಲಿಟ್ ಬ್ಲ್ಯಾಕ್ ಗ್ರಾಮ್ ಅಂತ ಹೇಳ್ತಾರೆ ಇದನ್ನ. ಸಿಪ್ಪೆ ಇಲ್ಲದೆ ಇರೋ ಉದ್ದಿನಬೇಳೆ ತೊಗೊಂಡಷ್ಟು ಒಳ್ಳೆಯದು. 15-20 ನಿಮಿಷ ಬೇಕಾಗುತ್ತೆ ಈ ಪ್ರಾಸೆಸ್ಗೆ. ತುಂಬ ಕಡಿಮೆ ಉರಿಲಿ, ನಿಧಾನವಾಗಿ ಹುರ್ಕೊಳ್ತಾ ಇರಬೇಕು. ಇದು ಕೆಂಪು ಬಣ್ಣ ಬರೋ ತನಕ ಇದನ್ನು ಉರಿದಷ್ಟು ಒಳ್ಳೆಯದು. ಹಸಿಯಾಗಿದ್ದರೆ ಇಂಡೈಜೆಷನ್ ಆಗೋ ಪ್ರಾಬ್ಲಮ್ ಇರುತ್ತೆ. ಸೊ ಚೆನ್ನಾಗಿ ಹುರ್ಕೊಳ್ಳಿ ಉದ್ದಿನಬೇಳೆನ. ಈ ಥರ ಬಣ್ಣ ಬದಲಾಯಿಸ್ದಂಗೆ ನಿಮಗೆ ಕಾಣುತ್ತೆ, ಅಲ್ಲಿ ತನಕ ಉರಿತಾ ಇರಿ. ನೆಕ್ಸ್ಟ್ ಇದನ್ನು ತಮ್ಮ ತಟ್ಟೆಗೆ ತೆಗೆದಿಟ್ಟು ತಣ್ಣಗಾಗ್ಲಿಕ್ಕೆ ಬಿಡಿ. ತಣ್ಣಗಾದಮೇಲೆ ಒಂದು ಮಿಕ್ಸರ್ ಜಾರ್ಗೆ ಈ ಥರ ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು. ನಿಮ್ಮ ಜಾರಲ್ಲಿ ನುಣ್ಣಗೆ ಆಗ್ತಾ ಇಲ್ಲ ಅಂತಂದರೆ ಜರಡೆ ಹಿಡಿದು ಬೇಕಿದ್ರೆ ಇನ್ನೊಂದು ಸರಿ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಸ್ಮೂತ್ ಪೌಡರ್ ಆಗೋದು ತುಂಬ ಮುಖ್ಯ. ಈ ಥರ ಪೌಡರ್ ರೆಡಿ ಆದಮೇಲೆ ಇದ್ರ ಜೊತೆಗೆ ನಾನು ಬೆಲ್ಲದ ಪುಡಿ ಹಾಕ್ತಿದ್ದೀನಿ. ಪಾಮ್ ಶುಗರ್ ನಮ್ಮ ಶಾಪ್ನಲ್ಲಿ ಸಿಗೋ ಪೌಡರ್ ಇದು. ನೀವು ಬೇಕಿದ್ರೆ ನಾರ್ಮಲ್ ಬೆಲ್ಲನ ತುರಿದಿಟ್ಕೊಂಡು ಹಾಕ್ಕೊಳ್ಬೋದು. ಸಕ್ಕರೆ ಹಾಕ್ತಿದ್ರೆ ಸಕ್ಕರೆ ಪುಡಿ ಹಾಕಿ ಇದ್ರ ಜೊತೆಗೆ, ಯಾಕಂದರೆ ಇದನ್ನು ಒಂದು 2 ನಿಮಿಷ ಅಷ್ಟೇ ರುಬ್ಬೋದು ನಾವು, ಒಂದು 2 ಟರ್ನ್ಸ್ ಆ್ಯಕ್ಚುಲಿ. ನೆಕ್ಸ್ಟ್ ಅದೇ ಬಾಣಲಿಗೆ ತುಪ್ಪ ಹಾಕ್ಕೊಳ್ತಿದ್ದೀನಿ. ಈ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಬರೀ ಡ್ರೈ ಫ್ರೂಟ್ಸ್ ಹುರಿಯೋದಕ್ಕಷ್ಟೇ. ಸೊ ಗೋಡಂಬಿ ಹೆಚ್ಚಿಟ್ಕೊಂಡಿರೋದು. ನೆಕ್ಸ್ಟ್ ಪಿಸ್ತಾ. ಆಮೇಲೆ ಬಾದಾಮಿ, ಇವೆಲ್ಲ ಹೆಚ್ಚಿಟ್ಕೊಂಡಿರೋದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡಿ ಸಾಕು. ಆಮೇಲೆ ಒಂದು ಬಟ್ಲಿಗೆ ಇದನ್ನು ತೆಗೆದಿಟ್ಕೊಂಡ್ರಾಯ್ತು. ನೆಕ್ಸ್ಟ್ ಯೂಸ್ ಮಾಡೋವಾಗ ಬಳಸೋಣ. ಅದೇ ಬಾಣಲಿಗೆ ರುಬ್ಬಿಟ್ಕೊಂಡಿರೋ ಉದ್ದಿನಬೇಳೆ ಮತ್ತು ಬೆಲ್ಲದ ಮಿಕ್ಸ್ಚರ್ ಇದು. ಇದ್ರ ಜೊತೆಗೆ ಹಾಕೋದ್ರಿಂದ ಬೆಲ್ಲದ ಅಂಟು ಹೋಗ್ಬಿಡುತ್ತೆ ಮತ್ತು ನೀಟಾಗಿ ಮಿಕ್ಸ್ ಆಗುತ್ತೆ. ನೀವಿನ್ನೂ ಸಿಹಿ ಬೇಕು ಅಂದರೆ ಸಕ್ಕರೆ ಪುಡಿನ ಹಾಕ್ಕೊಳ್ಬೋದು. ಏಲಕ್ಕಿ ಪುಡಿ ಹಾಕ್ತಿದ್ದೀನಿ ಇಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂಚೂರು ಬಿಸಿ ಮಾಡಿಕೊಂಡ್ರೆ ಒಳ್ಳೇದು ಇದನ್ನು ಈ ಟೈಮಲ್ಲಿ. ರಾ ಸ್ಮೆಲ್ ಏನಾದರೂ ಇದ್ದರೆ ಹೋಗುತ್ತೆ. ಒಂದು 2 ನಿಮಿಷ ಸಾಕು, ಅತಿಯಾಗಿ ಉರಿಯಕ್ಕೆ ಹೋಗಬೇಡಿ. ನೆಕ್ಸ್ಟು ತುಪ್ಪ ಹಾಕ್ತಿದ್ದೀನಿ. ಯಾವ್ಯಾವ ಸಾಮಗ್ರಿನ ಎಷ್ಟು ಬಳಸಿದ್ದೀನಿ ಅಂತ ನಮ್ಮ ವೆಬ್ಸೈಟಲ್ಲಿ ಬ್ಲಾಗ್ ಲಿಂಕ್ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ. ಅಲ್ಲಿ ಕನ್ನಡದಲ್ಲೇ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತೇನೆ. ಉರಿನ ಈ ಟೈಮಲ್ಲಿ ಆರಿಸ್ಬಿಡಿ. ಒಂದು 2 ನಿಮಿಷ ಉರಿದ ತಕ್ಷಣ ತುಪ್ಪ ಹಾಕೋಕ್ಕೆ ಮುಂಚೆ ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಲೆಯಿಂದ ತೆಗಿಬೋದು ನೀವೀಗ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಡ್ರೈ ಫ್ರೂಟ್ಸ್ ನಾವು ಹುರಿದಿಟ್ಕೊಂಡಿದ್ವಲ್ಲ ಆವಾಗಲೇ ಅದನ್ನು ಹಾಕ್ಕೊಳ್ಳಿ.
ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ತುಂಬ ಆರಕ್ಕೆ ಬಿಡಬೇಡಿ ಇದನ್ನು, ಬಿಸಿ ಇರಲಿ. ಬಿಸಿ ಇದ್ದಂಗೆ ಉಂಡೆ ಕಟ್ಟಿದ್ರೆ ಒಳ್ಳೆ ಶೇಪಲ್ಲಿ ಬರುತ್ತೆ, ತಣ್ಣಗಾಗ್ಬಿಟ್ರೆ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಬಿಸಿ ಬಿಸಿ ತಗೊಂಡು ಇದನ್ನು ಸಣ್ಣ ಸಣ್ಣ ಉಂಡೆ ಮಾಡಿಟ್ಕೊಳ್ಬೋದು. ಇದನ್ನು ಮಾಡಿಟ್ಕೊಂಡು ಒಂದು 15-20 ದಿನ ಇಟ್ಕೊಬೋದು, ಆರಾಮಾಗಿ ಚೆನ್ನಾಗಿರುತ್ತೆ ನಾರ್ಮಲ್ ಟೆಂಪರೇಚರ್ನಲ್ಲಿ. ಸೊ ನಮ್ಮ ಉರದ ದಾಲ್ ಲಡ್ಡು ಇಲ್ಲ ಉದ್ದಿನ ಬೇಳೆ ಲಡ್ಡು ತಯಾರಾಗಿದೆ. ಸೊ ಹೀಗೆ ಕಾಣುತ್ತೆ ಈ ಉರದ ದಾಲ್ ಲಡ್ಡು. ಈ ರೆಸಿಪಿ ನಿಮ್ಗೆ ಸುಲಭ ಮತ್ತೆ ಮಾಡ್ಬೋದು ಅನ್ನಿಸ್ತು ಅನ್ಸುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಬೇರೆ ವೆರೈಟಿನಲ್ಲಿ ಬೇರೆ ವಿಧಾನದಲ್ಲಿ ನೀವು ಮಾಡ್ತೀರಾ, ಇನ್ನ ಏನೇನು ಹಾಕ್ತೀರಾ ಅಂತ, ಯಾಕಂದ್ರೆ ಇದೊಂದು ಟ್ರೆಡಿಷನಲ್ ರೆಸಿಪಿ, ಬಹಳಷ್ಟು ಮನೆಗಳಲ್ಲಿ ಮಾಡ್ತಾರೆ ಈ ಚಳಿಗಾಲದಲ್ಲಿ ಒಳ್ಳೇದು ಅಂತ. ಸೊ ನಿಮ್ಮ ಮೆಥಡ್ ಏನಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇದಿಷ್ಟ ಆಯ್ತು ಅಂದ್ರೆ ಒಂದು ಡಬ್ಬ ಮಾಡಿಟ್ಟು ನಿಮ್ಮ ಮಕ್ಕಳ ಫೀಡ್ಬ್ಯಾಕ್, ನಿಮ್ಮ ಮನೆಯಲ್ಲಿ ಯಾರ್ಯಾರು ಏನು ಫೀಡ್ಬ್ಯಾಕ್ ಕೊಟ್ಟರು ಅನ್ನೋದನ್ನು ಮರಿಬೇಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆಯೋದನ್ನ. ಮತ್ತೆ ನಾನು ಆಕ್ಟಿವ್ ಆಗಿ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ಅವಾಗವಾಗ ರೆಸಿಪಿ ಪೋಸ್ಟ್ ಮಾಡ್ತಿರ್ತೇನೆ. ಸೊ ನಾನು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ಕನ್ನಡದವ್ರಿಗೆ ಫಾಲೋ ಮಾಡ್ತಾ ಇರೋದು ಬಹಳ ಕಮ್ಮಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ದು, ಅಲ್ಲಿ ನನ್ನ ಫಾಲೋ ಮಾಡೋದು ಮರಿಬೇಡಿ. ಮತ್ತು ಈ ರೆಸಿಪಿಯೊಂದಿಗೆ ಇನ್ನೊಂದಷ್ಟು ರೆಸಿಪಿ ಸಜೆಷನ್ಸ್ ಇದೆ. ನೀವು ನಮ್ಮ ಚಾನಲ್ನಲ್ಲಿ ಉದ್ದಿನಬೇಳೆ ಸರಿ, ಎಳೆ ಮಕ್ಕಳಲ್ಲಿದ್ದರೆ ಉದ್ದಿನಬೇಳೆ ಸರಿ ಹೇಗೆ ಮಾಡೋದು ಅಂತ ರೆಸಿಪಿ ಕೊಟ್ಟಿದ್ದೀನಿ. ಮತ್ತು ಡ್ರೈ ಫ್ರೂಟ್ ಲಾಡು ಹೇಗೆ ಮಾಡೋದು ಅದಿದೆ ರೆಸಿಪಿ. ಮತ್ತು ಮಲ್ಟಿಗ್ರೇನ್ ಲಾಡು ಹೇಗೆ ಮಾಡೋದು ಅದೊಂದು ರೆಸಿಪಿ ಇದೆ. ಗ್ರೆನೋಲಾ ಬಾರ್ ಇದನ್ನು ಬಹಳ ಸುಲಭವಾಗಿ ಇವೆಲ್ಲ ಮಾಡಿಟ್ಕೊಂಡು ಮಕ್ಕಳಿಗೆ ಆಬ್ವಿಯಸ್ಲಿ ಈಗ ರಜದ ಟೈಮ್ ಅಲ್ವಾ, ಇನ್ನೊಂದು 5 ದಿನ ಮನೇಲಿ ಇರ್ತಾರೆ ಅನಿಸುತ್ತೆ. ಸೊ ರಜದ ಟೈಮಲ್ಲಿಯೇ ವಿಂಟರ್ ಸೀಸನ್ಗೆಲ್ಲ ಯೂಸ್ಫುಲ್ ಆಗುವಂಥ ರೆಸಿಪೀಸ್ ಇದು. ಇದ್ರ ಡೀಟೇಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ನೀವು. ಮತ್ತು ಹಾಂ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗುವ ಇನ್ನೊಂದು ವಿಡಿಯೋಗೆ, ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಬಾಯ್.